ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸ್ಮಾರ್ಟ್ ಫೋನ್ ಒಟ್ಟೆ ಸರ್, ಮೊಟ್ಟ ಮೊದಲದಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತುಂಬ ವರ್ಷ ಕಾಣೆ ಆಗಿಬಿಟ್ಟಿದ್ರಿ. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡು ಮತ್ತೆ ಕಾಣಿಸ್ಕೊಂಡಿದ್ದೀರಾ. ಅವಾಗ CCL ಅಲ್ಲಿ ಇಲ್ಲಿ ಮಾತ್ರ ಕಾಣಿಸ್ಕೋತಾ ಇದ್ರಿ ಸರ್. ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ಸರ್? ಫಸ್ಟ್ನೇ ಕ್ವಶನ್ ನಂದು. ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ಇದ್ದೆ. ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದೆ. ಎಲ್ಲ ಸುನಿಲ್ ರಾವ್ ಅನ್ನೋರು ಕಳೆದೋಗಿದ್ರು ಅಂತ ನನಗೂ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು. ನೀವು ಪೊಲೀಸ್ನವ್ರ ಹತ್ರ ಅಂತ ಹೇಳಿದ್ರೆ ನನಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅವ್ರನ್ನ ಹುಡ್ಕೊಂಡು ನಾನು ಅಲ್ದಾಡ್ತಾ ಇದ್ದೆ ಸರ್. ಇಷ್ಟು ವರ್ಷ ಗ್ಯಾಪ್ ಕೊಡೋಕ್ಕೆ ಏನು ಪರ್ಟಿಕ್ಯುಲರ್ ರೀಸನ್ ಏನಾದ್ರು ಇದೆಯಾ ಸರ್? ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ. ನಾನು ಒಂದು ಟೈಮ್ ತನಕ ನಾನು ಸಿನಿಮಾಗಳು ಮಾಡಿದೆ, ತಕ್ಕ ಮಟ್ಟನೆ ಯಶಸ್ಸು ಕಂಡೆ. ಅದ್ರ ನಂತರ ನನಗೆಲ್ಲೋ ಸಾಕು ಅಂತ ಅನ್ನಿಸ್ತು. ಎಲ್ಲೋ ಒಂದು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಯಿತು ಅಂತ ಅನ್ನಿಸ್ತು. ಇಲ್ಲಿಂದ ಮೇಲೆ ಅಂದರೆ ಇಲ್ಲಿಂದ ಮುಂದೆ ಮಾತ್ರ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಅನ್ನಿಸ್ತು. ನೆಕ್ಸ್ಟ್ ಲೆವೆಲಿನ ಕಥೆಗಳು ಸಿನಿಮಾಗಳು ಬರೋವರೆಗೂ ನಾನು ಒಂದು ವಿರಾಮ ತೊಗೊಳ್ತೀನಿ ಅಂತ ಅಂದ್ಕೊಂಡೆ. ಅದು ಸಣ್ಣ ವಿರಾಮ ಅಂತ ನಾನು ಪ್ಲ್ಯಾನ್ ಮಾಡಿದ್ದು, ಅದು ಇಷ್ಟು ದೊಡ್ಡ ವಿರಾಮ ಆಗೋಯ್ತು ಅಷ್ಟೆ. ಸೊ ನಾವು ಈ ಸಿನಿಮಾ ಮೂಲಕ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೀವೇನು ಇಷ್ಟು ದಿವಸ ಕಾಯ್ಕೊಂಡಿದ್ರಿ ಅದು? ಖಂಡಿತವಾಗ್ಲೂ ಐ ಥಿಂಕ್ ಇಟ್ಸ್ ಆಲ್ರೆಡಿ ಹ್ಯಾಪನ್ಡ್. ನನ್ನಿಂದ ಅದು ಆಗ್ತಾಯಿದೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇದು ಈ ಸಿನಿಮಾದಿಂದ ಆಗತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ. ಐ ಥಿಂಕ್ ಕನ್ನಡ ಸಿನಿಮಾಗಳ ಮೇಕಿಂಗ್ನಲ್ಲಾಗಲಿ ಗುಣಮಟ್ಟದಲ್ಲಾಗಲಿ ಈಗ ಆಲ್ರೆಡಿ ಐ ಥಿಂಕ್ ಪ್ರೂವ್ ಮಾಡಿದ್ದಾರೆ ಎಲ್ಲರೂ ದಟ್ ಕನ್ನಡ ಸಿನಿಮಾ ಒಂದು ಇನ್ನೊಂದು ಲೆವೆಲ್ಗೆ ಆಲ್ರೆಡಿ ಹೋಗಿದೆ ಅಂತ. ಆ ಲೆವೆಲ್ಗೆ ತಲುಪೋದು ಒಂದು ಯಶಸ್ಸು ಅಂತ, ಆದರೆ ಅಲ್ಲಿಂದ ಅದನ್ನು ಮೇಂಟೈನ್ ಮಾಡೋದು ಇನ್ನೊಂದು ಚಾಲೆಂಜ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಿತ್ರಗಳ ಗುಣಮಟ್ಟವನ್ನು ಎಲ್ಲೂ ಕಮ್ಮಿ ಆಗೋಕ್ಕೆ ಬಿಡದಂತೆ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ತುರ್ತು ನಿರ್ಗಮನ ಸಿನಿಮಾ ಒಂದು ಸೇರ್ಪಡೆ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಕೆರಿಯರ್ನಲ್ಲಿ ಮಾಡಿರೋ ಎಷ್ಟು ಸಿನಿಮಾಗಳ ಮಧ್ಯೆ ಈ ಸಿನಿಮಾ ನಿಮಗೆ ಸ್ಪೆಷಲ್ ಆಗ್ಬೋದಾ? ಈಗ ಆಲ್ರೆಡಿ ಸ್ಪೆಷಲ್ ಆಗೋಗಿದೆ, ಯಾಕೆಂದರೆ ಇದು ನನ್ನ ಕಮ್ಬ್ಯಾಕ್ ಸಿನಿಮಾ. ಎಲ್ಲರಿಗೂ ಒಂದು ವಿರಾಮದ ನಂತರ, ಅದು ಎಷ್ಟೇ ಚಿಕ್ಕ ವಿರಾಮ ಇರ್ಬೋದು ಎಷ್ಟೇ ದೊಡ್ಡ ವಿರಾಮ ಇರ್ಬೋದು, ಒಂದು ಬ್ರೇಕ್ ಅಂತ ಆದಮೇಲೆ ಅದರಿಂದ ಕಮ್ಬ್ಯಾಕ್ ಮಾಡುವಾಗ ಅದರದ್ದೇ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ ಆ ಒಂದು ಸಿನಿಮಾಕ್ಕೆ. ಯಾವುದೇ ಫೀಲ್ಡಲ್ಲಿರ್ಬೋದು ಆ್ಯಕ್ಚುಲಿ, ಕಮ್ಬ್ಯಾಕ್ ಅಂತ ಮಾಡುವಾಗ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ. ನನ್ನ ವಿಚಾರದಲ್ಲೂ ಡೆಫಿನೆಟ್ಲಿ ತುರ್ತು ನಿರ್ಗಮನ ನನ್ನ ಕಮ್ಬ್ಯಾಕ್ ಆಗಿರೋದ್ರಿಂದ ಸ್ಪೆಷಲ್ ಪ್ಲೇಸ್ ಇದೆ. ಬಟ್ ಇದು ನಾನು ರೆಗ್ಯುಲರಾಗಿ ಸಿನಿಮಾ ಮಾಡ್ತಾ ಇದ್ದಿದ್ರೂ ಈ ಸಿನಿಮಾಕ್ಕೆ ತುಂಬ ಒಂದು ವಿಶೇಷವಾದ ಜಾಗ ಕೊಡ್ತಾ ಇದ್ದೆ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಈ ಸಿನಿಮಾ ದ ಕಥೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಇದು ಈ ಸಿನಿಮಾನ ಮಾಡಿರೋ ಉದ್ದೇಶ ತುಂಬ ಇಷ್ಟವಾದ್ದು. ಇದು ಕನ್ನಡಕ್ಕೆ ಒಂದು ಹೊಸತನ ನೀಡಬೇಕು, ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥ ಸಿನಿಮಾ. ಇದೊಂದು ಉತ್ತಮವಾದ ಸಿನಿಮಾ, ಹಾಗಾಗಿ ಇದೊಂದು ತುಂಬ ಸ್ಪೆಷಲ್ ಪ್ಲೇಸ್ ಇಟ್ಕೊಂಡಿದೆ ನನ್ನ ಮನಸ್ಸು. ಟ್ರೇಲರ್ ನೋಡಿದೆ, ತುಂಬ ವಿಭಿನ್ನವಾಗಿತ್ತು ಆ್ಯಂಡ್ ಪ್ರಾಮಿಸಿಂಗ್ ಆಗೂ ಇತ್ತು. ಸೊ ಇದು ಯಾವ ರೀತಿ, ಯಾವ ಜಾನರ್ ಸಿನಿಮಾ ಇದು? ಜಾನ್ರ ಅಂತ ಹೇಳೋದಕ್ಕೆ ಇದೊಂದು ಸೈಫೈ ಫ್ಯಾಂಟಸಿ ಡ್ರಾಮಾ ಅಂತ ಹೇಳಬಹುದು. ಸೈನ್ಸ್ ಫಿಕ್ಷನ್ ಇರುವಂಥ, ಫ್ಯಾಂಟಸಿ ಎಲಿಮೆಂಟ್ಸ್ ಇರುವಂಥ, ಡ್ರಾಮಾ ಇರುವಂಥ, ತಕ್ಕಮಟ್ಟಿನ ಡ್ರಾಮಾ ಇರುವಂಥ, ಎಮೋಷ್ನಲ್ ಕೋಷಂಟ್ ಇರುವಂಥ ಸಿನಿಮಾ ಇದು. ಸೊ ನಿಮಗೆ ಇದೊಂದು ರೆಗ್ಯುಲರ್ ಕಥೆಯನ್ನು ವಿಭಿನ್ನವಾಗಿ ಪ್ರಸ್ತುತಪಡಿಸೋ ಒಂದು ಪ್ರಯತ್ನ. ಮ್ಯಾಜಿಕಲ್ ರಿಯಲಿಸಮ್ ಅಂತ ಒಂದು ಕಾನ್ಸೆಪ್ಟನ್ನು ಹಲವಾರು ಕಡೆ ನಾವು ನೋಡೋಕ್ಕೆ ಸಿಗುತ್ತೆ. ಈಗ ನಾರ್ಮಲ್ ಜೀವನದಲ್ಲಿ, ನೈಜತೆ ಅಥವಾ ನಿಜವಾದ ಜೀವನದಲ್ಲಿ ಮ್ಯಾಜಿಕಲ್ ಎಲಿಮೆಂಟ್ಸ್, ಒಂದು ಜಾದೂ ಅಂಶಗಳನ್ನು ತಂದರೆ ಹೇಗನ್ಸುತ್ತೆ? ಈಗ ಯಾವುದೋ ಒಂದು ಸಿನಿಮಾದಲ್ಲಿ ನೀವು ನೋಡಿರ್ತೀರಿ, ಯಾರೋ ಒಬ್ಬರು ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ, ಅವ್ರ ಮುಂದೆ ದೇವರು ಪ್ರತ್ಯಕ್ಷ ಆಗೋದು, ದಟ್ ಈಸ್ ಮ್ಯಾಜಿಕಲ್ ರಿಯಲಿಸಮ್. ರಿಯಲ್ ಸಿಚುವೇಷನ್ನಲ್ಲಿ ಒಂದು ಮ್ಯಾಜಿಕಲ್ ಎಲಿಮೆಂಟ್ ಬರೋ ರೀತಿಯಲ್ಲಿ, ಆ ರೀತಿಯ ಒಂದು ಪ್ರಯತ್ನ ಇದು. ಆ ನಿಟ್ಟಿನಲ್ಲಿ ದಿಸ್ ಇಸ್ ಅ ಸೈನ್ಸ್ ಫಿಕ್ಷನ್ ಫ್ಯಾಂಟಸಿ ಕೈಂಡ್ ಆಫ್ ಅ ಫಿಲ್ಮ್. ಆದರೆ ಇದು ಅದರ ಆತ್ಮ ಅಂತ ಏನು ಹೇಳ್ತೀವಿ, ಈ ಸಿನಿಮಾದ ಆತ್ಮ ನಾರ್ಮಲ್ ಎಮೋಷ್ನಲ್ ಹಂದರವನ್ನು ಹೊಂದಿರುವಂಥ ಸಿನಿಮಾ ಇದು. ಸೊ ಇಟ್ಸ್ ಅ ಸೈನ್ಸ್ ಫಿಕ್ಷನ್ ಡ್ರಾಮಾ ಅಂತ ಹೇಳ್ಬೋದು ಸರ್. ಇಷ್ಟು ದಿವಸ ನೀವು ಎಸ್ಕ್ಯೂಸ್ ಮೀ ಮಾಡಿದ್ದೀರಾ, ಚಪ್ಪಾಳೆ, ಬಾಬಾರ ರಸಿಕ ಅಂಥ ಸಿನಿಮಾಗಳನ್ನ ಮಾಡ್ಕೊಂಡು ಈ ಸಿನಿಮಾ, ಈ ಕ್ಯಾರೆಕ್ಟರ್ ನೀವೇನಾದರೂ ಸ್ಪೆಷಲ್ ಆಗಿ ಏನಾದ್ರು ಪ್ರಿಪೇರ್ ಆದ್ರಾ?
ಪ್ರಿಪೇರ್ ಆಗೋಕ್ಕೆ ಅಂತ ಏನಿರಲಿಲ್ಲ. ಈ ಪಾತ್ರ ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ಸೋಂಬೇರಿ ಆಗಿರಬೇಕು. ಒಂದು ಕಾಲದಲ್ಲಿ ಸೋಂಬೇರಿ ಆಗಿದ್ದೆ ಅಂತ ಅನಿಸುತ್ತೆ, 8 ಗಂಟೆ 9 ಗಂಟೆಗೆ ಹೇಳ್ತಾ ಇದ್ದೆ. ಬಟ್ ಇದರಲ್ಲಿ 12:30 ಹೇಳೋ ಪಾತ್ರ, ಈ ವಿಕ್ರಮ್ ಅನ್ನೋ ಪಾತ್ರ, ಒಂಥರ ಉಡಾಫೆ, ಒಂಥರ ಗೊತ್ತು ಗುರಿ ಇಲ್ಲದೆ ಇರೋವಂಥ ಒಬ್ಬ ವ್ಯಕ್ತಿಯ ಪಾತ್ರ ಇದು. 32 ವಯಸ್ಸಾಗಿರುತ್ತೆ, ಆದರೆ ಏನೂ ಸಾಧನೆ ಅಂತ ಮಾಡಿರೋಲ್ಲ, ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಅದು ಗೊತ್ತಿರೋಲ್ಲ ಅನ್ನೋಂಥ ಒಂದು ಒಂಥರ ಬೇಜಾರಾಗುವಂಥ ಪಾತ್ರ. ಅವ್ನು ನೋಡಿದ್ರೆ ಯಾಕಪ್ಪ ಈ ಥರ ಇದ್ದಾನೆ ಈ ಹುಡುಗ ಅಂತ ಹೇಳಿಸುವಂಥ ಪಾತ್ರ. ಸೊ ಅದೊಂದು ಚಾಲೆಂಜ್ ಆಗಿತ್ತು. ಸ್ಪೆಷಲ್ಲಾಗಿ ಏನು ಪ್ರಿಪರೇಷನ್ ಅಂತ ಮಾಡ್ಕೊಳ್ಳೋ ಇದಿರಲಿಲ್ಲ, ಸ್ವಲ್ಪ ಸೋಂಬೇರಿ ಥರ ಇರಬೇಕಾಗಿತ್ತು. ಇಂಥ ಈ ರೀತಿ ನಡ್ಕೊಳ್ಳೋರು, ಅವರ ಸ್ವಭಾವ ಈ ಥರ ಸ್ವಭಾವ ಇರೋರು ಯಾವ ರೀತಿ ಯೋಚನೆ ಮಾಡ್ತಾರೆ, ಒಂದು ಸಿಚುವೇಷನ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಕಂಡ್ಕೊಳ್ಬೇಕಾಗಿತ್ತು ಐ ಥಿಂಕ್. ಬಟ್ ಅದು ನ್ಯಾಚುರಲಾಗಿ ಬಂದ್ಬಿಡ್ತು. ಮೇ ಬಿ ನನ್ನೊಳಗಡೆ ಒಬ್ಬ ಸೋಂಬೇರಿ ಇದ್ದಾನೆ ಅಂತ ಅನಿಸುತ್ತೆ, ಅವನು ಕ್ಯಾಮ್ರಾ ಆನ್ ಆದ ತಕ್ಷಣ ಬರ್ತಾ ಇದ್ದ ಅಂತ ಅನಿಸುತ್ತೆ. ಬಟ್ ಹೆಚ್ಚೇನು ಪ್ರಿಪ್ರೇಷನ್ ಅಂತ ಏನು ಮಾಡಿರಲಿಲ್ಲ. ಬಟ್ ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗಿದ್ದು ಈ ಪಾತ್ರ ಪೋಷಣೆ ಅಂತಾರಲ್ಲ, ಕ್ಯಾರೆಕ್ಟರ್ ಹೆಚ್ಚಿಂಗ್ ಅಂತಾರಲ್ಲ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಸೊ ಹೆಚ್ಚು ನಮಗೇನು ಮಾಡೋ ಕೆಲಸ ಇರಲಿಲ್ಲ ನಟರಿಗೆ. ಈ ಸಿನಿಮಾ ನಿಮಗೆ ಕತೆ ಕೇಳಿದಾಗ ಇದಕ್ಕಿಂತ ಬಿಫೋರ್ ಎಷ್ಟೋ ಸ್ಕ್ರಿಪ್ಟ್ ಕೇಳಿರ್ತೀರ ಮೇ ಬಿ, ಸೊ ಈ ಕತೆನ ಯಾಕೆ ನೀವು ಪರ್ಟಿಕ್ಯುಲರ್ ಚೂಸ್ ಮಾಡಿದ್ರಿ? ನೋಡಿ, ಈ ಕಥೆ ಒಂದು ಯೂನಿವರ್ಸಲ್ ಅಪೀಲ್ ಇರುವಂಥ ಕತೆ. ಎಲ್ಲರಿಗೂ ಒಂದಲ್ಲ ಒಂದು ಟೈಮ್ನಲ್ಲಿ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಕಷ್ಟಕಾರ್ಪಣ್ಯ ಬಂದಿರುತ್ತೆ. ಅಂಥದ್ದೇ ಒಂದು ಒತ್ತಡದ ಸಿಚುವೇಷನ್ನಲ್ಲಿ ಈ ವಿಕ್ರಮ್ ಅನ್ನೋ ಒಂದು ಪಾತ್ರ ಸಿಕ್ಕಾಕ್ಕೊಳ್ಳುತ್ತೆ. ಆ ಒತ್ತಡದ ಸಿಚುವೇಷನ್ ಏನಪ್ಪ ಅಂತಂದರೆ, ಅವನು ಸತ್ತೋಗ್ತಾನೆ, ಒಂದು ಅಪಘಾತದಲ್ಲಿ ಸತ್ತೋಗ್ತಾನೆ. ಅವನಿಗೆ ಒಂದು ಏನು ಸೆಕೆಂಡ್ ಚಾನ್ಸ್ ಅಂತ ಸಿಗುತ್ತೆ. ಸೆಕೆಂಡ್ ಚಾನ್ಸ್ ಏನಪ್ಪ ಅಂತಂದರೆ, ನೀನು ಜೀವನದಲ್ಲಿ ನೀನು ಸಾಯೋಕ್ಕೆ ಮುಂಚೆ 3 ದಿವಸ ಹಿಂದೆ ಹೋಗಬಹುದು, ಆ ಅವಕಾಶ ನಿನಗೆ ಸಿಗುತ್ತೆ. ಆ 3 ದಿವಸದಲ್ಲಿ ನೀನೇನು ಮಾಡಬೇಕು ಅಂತಿದ್ದೆ ಅದನ್ನು ಕಂಡುಕೊಳ್ಬಹುದು ಅನ್ನೋ ಒಂದು ಅವಕಾಶ ಸಿಗುತ್ತೆ. ಸೊ ಇದು ಕಥಾಹಂದ್ರ ಇರುವಂಥ ಸಿನಿಮಾ, ಅಂದರೆ ಇದು ನಿಮಗೆ ಔಟ್ಲೈನ್ ಅಂತದ್ದು ಆಫ್ ದ ಫಿಲ್ಮ್ ಅಂತ ಹೇಳ್ತಾರಲ್ಲ, ಅದನ್ನೇ ನೀವು ಟ್ರೈಲರ್ನಲ್ಲಿ ನೋಡಿರ್ತೀರಿ. ಇಷ್ಟೇ ಸಾಕು ಅಂತ ಅನ್ನಿಸ್ತು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಮಾಡೋದಕ್ಕೆ. ಅವನು ಆ 3 ದಿನಗಳಲ್ಲಿ ಏನು ಮಾಡ್ತಾನೆ, ಏನೇನೆಲ್ಲ ಟ್ರೈ ಮಾಡ್ತಾನೆ, ಏನೇನೆಲ್ಲ ಕಂಡುಕೊಳ್ತಾನೆ ಅನ್ನೋದು ನಾವು ಸಿನಿಮಾದಲ್ಲಿ ನಾವು ಹೇಗಿದ್ರು ಬಿಚ್ಚಿರ್ತೀವಿ ನೀವು ಅದನ್ನು ನೋಡ್ತೀರಿ. ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಅದೇ ಕಾರಣ, ಈ ರೀತಿಯ ಒಂದು ಕಾನ್ಸೆಪ್ಟನ್ನು, ಟೈಮ್ ಲೂಪ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಕಳೆದು ಹೋಗಿರುವ ದಿನಗಳನ್ನು ಮತ್ತೆ ಮರುಸೃಷ್ಟಿ ಮಾಡೋದು ಅಥವಾ ಮರುಕಳಿಸಿ ಬರುವಂಥ ಒಂದು ಈ ಟೈಮ್ ಲೂಪ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿಕೊಂಡು ಒಂದು ಕಥೆ ತಯಾರು ಮಾಡಿದ್ದಾರೆ, ಅದನ್ನು ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಿದ್ದಾರೆ ಅಂತ ಕೇಳಿನೇ ತುಂಬ ಖುಷಿಯಾಯಿತು. ಅದು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಕೇಳಿದಾಗ ಇನ್ನೂ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಇದೊಂದು ಸಾಹಸ ಅಂತಲೇ ಹೇಳಬಹುದು. ಈ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು, ಈ ರೀತಿಯ ವಿಜುವಲ್ಸನ್ನು ಬಳಸ್ಕೊಂಡು, ನಾನು ಇಷ್ಟು VFX ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದಾಗ, ಈ ಹೇಮಂತ್ ಕುಮಾರ್ ಅನ್ನೋ ವ್ಯಕ್ತಿ ನಮ್ಮ ನಿರ್ದೇಶಕರು ಒಂದೋ ತುಂಬ ಮೆಂಟ್ಲಾಗಿರಬೇಕು ಅಥವಾ ತುಂಬ ಪ್ರಿಪೇರ್ ಆಗಿರಬೇಕು ಅಂತ ಅನ್ನಿಸ್ತು. ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ, ಅವರು ಸ್ಕ್ರೀನ್ ಪ್ಲೇ ಬರೆದಿದ್ದು, ಡೈಲಾಗ್ಸ್ ಬರೆದಿದ್ದು, ಸ್ಟೋರಿ ಬೋರ್ಡಿಂಗ್ ಮಾಡಿದ್ದು ಎಲ್ಲ ನೋಡಿದಾಗ, ಇದು ಖಂಡಿತ ಮೆಂಟಲ್ ಅಲ್ಲ, ಇವರು ತುಂಬ ಪೂರ್ವ ಸಿದ್ಧತೆ ಮಾಡಿಕೊಂಡಿರೋ, ಪ್ರಿಪೇರ್ಡ್ ಆಗಿರೋ ವ್ಯಕ್ತಿ. ಇವರು ಖಂಡಿತ ಈ ಸಿನಿಮಾದ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅನ್ನೋ ಭರವಸೆ ಬಂತು. ಹಾಗಾಗಿ ಈ ಸಿನಿಮಾ, ಇಟ್ ವಾಸ್ ಅ ನ್ಯಾಚುರಲ್ ಚಾಯ್ಸ್ ಫಾರ್ ಮಿ. ನಿಜವಾಗ್ಲೂ ಒಂದು ಕಮ್ಬ್ಯಾಕ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ಸಿನಿಮಾ. ಇದರಲ್ಲಿ ಹೀರೋ ಇಂಟ್ರೊಡಕ್ಷನ್ನು ಅದು ಇದು ಅನ್ನೋವಂಥದ್ದಿಲ್ಲ. ಆದರೆ ಒಂದು ಉತ್ತಮ ಸಿನಿಮಾದಲ್ಲಿ ಒಬ್ಬ ನಟ ಯಾವ್ಯಾವ ರೀತಿಯೆಲ್ಲ ಕಾಣಿಸ್ಬೋದು ಅದು ಎಲ್ಲದಕ್ಕೂ ಆಸ್ಪದ ಇದೆ. ಸೊ ಹಾಗಾಗಿ ಈ ಸಿನಿಮಾ ನಾನು ಒಪ್ಕೊಂಡಿದ್ದು. ಸರ್, ಮುಂದೆ ನೀವು ಇದೇ ಥರ ಮುಂಚೆ ಮಾಡ್ತಿರೋ ಲವರ್ ಬಾಯ್ ಕ್ಯಾರೆಕ್ಟರ್ ಏನಾದರೂ ಮಾಡ್ತೀರಾ, ಇಲ್ಲ ಬೇರೆ ಬೇರೆ ವಿಭಿನ್ನವಾದ ಕ್ಯಾರೆಕ್ಟರ್ ಏನಾದರೂ ಐಕಂಡಿದ್ದೀರಾ? ವಿಭಿನ್ನವಾದ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತಲೇ ನಾನು ನಟನಾಗಿದ್ದು. ವಿಭಿನ್ನವಾದ ಕ್ಯಾರೆಕ್ಟರ್ಗಳು, ವಿಭಿನ್ನವಾದ ಕಥೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ಏಕತಾನತೆ ಅಂತ ಇದ್ದಿದ್ದ ಸ್ಕ್ರಿಪ್ಟ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಿದ್ದು. ಅದು ಎಲ್ಲಿ ನನಗೆ ಬೇರೆ ಏನು ವೈವಿಧ್ಯತೆ ಅಂತ ಕಾಣಿಸ್ಲಿಲ್ವೋ ಅದೇ ಕಾರಣಕ್ಕೆ ನಾನು ಸಿನಿಮಾದಿಂದ ದೂರ ಉಳಿದಿದ್ದು. ಇದೆಲ್ಲದರ ಹಿಂದೆ ಒಂದೇ ಉದ್ದೇಶ, ಒಂದು ನನ್ನ ಉದ್ದೇಶ ಏನು, ನಾನು ಒಳ್ಳೆ ನಟನು ಅಂತ ಅನ್ನಿಸ್ಕೋಬೇಕು. ನಾನು ಸ್ಟಾರ್ ಆಗದೇ ಇದ್ದರೂ ತೊಂದರೆ ಇಲ್ಲ, ಒಳ್ಳೆ ನಟ ಅಂತ ಅನ್ನಿಸ್ಕೋಬೇಕು ಅನ್ನೋದು ಮೊದಲನೇ ಕಾರಣ. ಇನ್ನೊಂದು, ನಮ್ಮನ್ನು ಬೆನ್ತಟ್ಟಿ ನಡೆಸೋರು ನಮ್ಮ ಅಭಿಮಾನಿಗಳು, ಕನ್ನಡ ಸಿನಿಮಾ ಪ್ರೇಕ್ಷಕರು. ಅವರು ಏನೋ ಒಂದು ಭರವಸೆ ಇಟ್ಟು ನಮ್ಮನ್ನು ಬೆಳೆಸಿರ್ತಾರೆ.
ಇವರು ಒಳ್ಳೆ ಸಿನಿಮಾ ಮಾಡ್ತಾರೆ, ಬೇರೆ ಬೇರೆ ಕಥೆ ಇರೋ ಸಿನಿಮಾಗಳು ಮಾಡ್ತಾರೆ ಅಂತ. ನಮಗೆಲ್ಲ ಮಾದರಿ ದೊಡ್ಡ ದೊಡ್ಡವರು ಈಗಾಗಲೇ ಬೇರೆ ಬೇರೆ ಸಿನಿಮಾ ಮಾಡಿ ಗೆದ್ದಿರೋರು, ಯಾಕೆ ಅವ್ರ ಬಗ್ಗೆ ಇನ್ನೂ ಮಾತಾಡ್ತೀವಿ? ಅಣ್ಣವ್ರ ಬಗ್ಗೆ ಆಗಲಿ, ವಿಷ್ಣು ಸರ್ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀವಿ ಅಂತಂದರೆ, ಅವ್ರು ಬೇರೆ ಬೇರೆ ರೀತಿ ಕಥೆಗಳನ್ನು ಟ್ರೈ ಮಾಡಿದವರು, ಅದರಲ್ಲಿ ಗೆದ್ದು ಸಾಧಿಸಿದವರು. ನಾವು ಅದೇ ದಾರಿಯಲ್ಲಿ ನಡಿಬೇಕು ಅಂತಂದರೆ ನಾವು ಫಸ್ಟ್ ಧೈರ್ಯ ಮಾಡಬೇಕು. ಒಂದೇ ಥರ 100 ಸಿನಿಮಾ ಮಾಡೋದು ಸುಲಭನೇ, ಬೇರೆ ಬೇರೆ ಥರ ಇರೋ 10 ಸಿನಿಮಾ ಮಾಡೋದು ಕಷ್ಟ. ಅದು ಗೆಲ್ಲುತ್ತೆ ಸೋಲುತ್ತೆ ಅನ್ನೋದು ಸೆಕೆಂಡ್ರಿ ಆಗುತ್ತೆ, ನನಗೆ ಅದು ಮುಖ್ಯ. ಒಬ್ಬ ನಟನಾಗಿ ಬೆಳೆಯೋದಕ್ಕೆ ಅದು ಮುಖ್ಯ ಅಂತ ಅನ್ನಿಸ್ತು. ಆ್ಯಂಡ್ ಜನರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಆಗಲಿ, ಒಂದು ನಿರೀಕ್ಷೆ ಆಗಲಿ, ಅದನ್ನು ಹುಸಿಗೊಳಿಸಬಾರ್ದು ಅನ್ನೋದು ಇನ್ನೊಂದು ಉದ್ದೇಶ. ಆ ನಿಟ್ಟಿನಲ್ಲಿ ನಾನು ದೂರ ಉಳಿದಿದ್ದೆ. ಅದು ಎಲ್ಲದಕ್ಕೂ ಪೂರಕವಾಗಿ ಅನ್ನೋ ರೀತಿಯಲ್ಲಿ ಈ ಒಂದು ಸಿನಿಮಾ ತುರ್ತು ನಿರ್ಗಮನ ಬಂತು ನನ್ನ ಕಡೆಗೆ. ಆ್ಯಂಡ್ ಅತ್ಯುತ್ತಮವಾಗಿ ತಯಾರಾಗಿದೆ ಸಿನಿಮಾ, ಎಲ್ಲ ರೀತಿಯಲ್ಲೂ ತುಂಬ ಇಷ್ಟಪಡುವಂಥ ಸಿನಿಮಾ ಆಗಿ ತಯಾರಾಗಿದೆ. ಅದ್ರ ಬಗ್ಗೆ ತುಂಬ 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 ಖುಷಿ ಇದೆ ಸರ್. ಮುಂದೆ ಮತ್ತೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಮುಂದೆ ಯಾವ ರೀತಿ, ಈಗ ಆಲ್ರೆಡಿ ಯಾರು ಅಪ್ರೋಚ್ ಮಾಡಿದಾರಾ ಇಲ್ಲ? ಈಗ ಆಲ್ರೆಡಿ ಒಂದು ಸಿನಿಮಾ ನಾನು ಓಕೆ ಮಾಡಿದ್ದೇನೆ, ಅದು ಜುಲೈನಲ್ಲೇ ಸ್ಟಾರ್ಟ್ ಆಗಲಿದೆ. ಅದರ ಅನೌನ್ಸ್ಮೆಂಟ್ ಶಾರ್ಟ್ಲಿ ಆಗಲಿದೆ. ಇನ್ನೂ 2 ಸ್ಕ್ರಿಪ್ಟ್ ಫೈನಲೈಸ್ ಮಾಡ್ತಾ ಇದ್ದೀವಿ, ಅದು ಮೋಸ್ಟ್ಲಿ ಜುಲೈ ಎಂಡ್ಗೆ ಫೈನಲೈಸ್ ಆಗುತ್ತೆ. ಇನ್ನು ಮುಂದೆ ಆಫ್ಕೋರ್ಸ್ ಹೆಚ್ಚೆಚ್ಚು ಸಿನಿಮಾ ಸಾಲು ಸಾಲಾಗಿ ಇಂಥ ಸಿನಿಮಾ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಬ್ರೇಕ್ ಅಂತೂ ಕೊಡೋಲ್ಲ ಈ ರೀತಿ, ಬ್ರೇಕ್ ಮತ್ತೆ ತೊಗೊಳ್ಳೋದಿಲ್ಲ. ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇರ್ತೇನೆ. ಈಗ ಆಫ್ಕೋರ್ಸ್ ಈಗ ವಾತಾವರಣ ಕೂಡ ಬದಲಾಗಿದೆ, ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ, ಹೊಸ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಆ್ಯಂಡ್ ಪ್ರೇಕ್ಷಕರ ಕಡೆಯಿಂದ ಕೂಡ ಅದಕ್ಕೆ ಮನ್ನಣೆ ಸಿಗ್ತಾ ಇದೆ. ಸೊ ಹಾಗಾಗಿ ನನ್ನಂಥ ಚಿಕ್ಕ ನಟರಿಗೆ ಇದು ಒಳ್ಳೆ ಕಾಲ ಅಂತ ಅನಿಸುತ್ತೆ. ಇನ್ನು ಮುಂದೆ ಖಂಡಿತವಾಗ್ಲೂ ಬ್ರೇಕ್ ತೊಗೊಳ್ಳೋದಿಲ್ಲ ಸರ್. ಇನ್ನೊಂದು ನಾರ್ಮಲ್ ಕ್ವೆಶನ್, ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ ಬರುತ್ತೆ ಹೋಗುತ್ತೆ, ಬಟ್ ಈ ಸಿನಿಮಾ ಯಾಕೆ ಇಷ್ಟು ಸ್ಪೆಷಲ್, ಯಾಕೆ ನಾವು ನೋಡಬೇಕು ಈ ಸಿನಿಮಾ? ಈ ಸಿನಿಮಾನ ಯಾಕೆ ನೋಡಬೇಕು ಅಥವಾ ಇದು ಹೇಗೆ ವಿಭಿನ್ನವಾಗಿರುತ್ತೆ ಅನ್ನೋದಕ್ಕೆ ಹಲವಾರು ಅಂಶಗಳಿದೆ. ಮೊದಲನೇದು, ಈ ಸಿನಿಮಾದ ಕಥೆ ತುಂಬ ಚೆನ್ನಾಗಿದೆ, ಕಥೆನೇ ಸಿನಿಮಾದ ಹೀರೋ. ತಾರಾ ಬಳಗ ತುಂಬ ಚೆನ್ನಾಗಿದೆ, ನಾನು ತಾರೆ ಅಲ್ಲ. ಸೊ ನನ್ನನ್ನು ಬಿಟ್ಟು ಸುಧಾರಾಣಿಯವರಿದ್ದಾರೆ, ರಾಜ್ ಶೆಟ್ಟಿ ಇದ್ದಾರೆ, ಅಚ್ಯುತ್ ಕುಮಾರ್ ಇದ್ದಾರೆ, ಸಂಯುಕ್ತ ಹೆಗ್ಡೆ ಇದ್ದಾರೆ, ಗೀತಾ ಚಂದ್ರಶೇಖರ್ ಇದ್ದಾರೆ, ಎಲ್ಲ ಅದ್ಭುತವಾದ ನಟರು. ನಾಗೇಂದ್ರ ಶಾ ಇದ್ದಾರೆ, ಅರುಣ ಬಾಲರಾಜ್ ಅವರಿದ್ದಾರೆ, ಅಮೃತ ರಾಮಮೂರ್ತಿ ಇದ್ದಾರೆ, ಎಲ್ಲರೂ ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎರಡನೇ ಅಂಶ, ತಂತ್ರಗಳ ಬಳಕೆ ಅಥವಾ ತಂತ್ರಜ್ಞಾನದ ಬಳಕೆ ತುಂಬ ಚೆನ್ನಾಗಿದೆ. VFX ನಮ್ಮ ಸಿನಿಮಾದಲ್ಲಿ ನೀವು ನೋಡುವಂಥ VFX ವಿಷುವಲ್ಸ್ ಐ ಥಿಂಕ್ ಬೇರೆ ಸಿನಿಮಾಗಳಲ್ಲಿ ನೋಡಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ನಾವು ತುಂಬ ದೊಡ್ಡ ಇದರಲ್ಲಿ ಮಾಡ್ತಿದ್ದೀವಿ ಅಂತ ನಾನು ಬಡಾಯಿ ಕೊಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನೀವು ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಿ, ಬಟ್ ಅದರ ತುಣುಕಂತೂ ನೀವು ಟ್ರೇಲರ್ನಲ್ಲಿ ಈಗಾಗಲೇ ಕಂಡಿರ್ತೀರಿ. ನೀವು ಟ್ರೇಲರ್ನಲ್ಲಿ ನೋಡಿರೋದು ಒಂದು 5% ಆಫ್ ದ ಫಿಲ್ಮ್. ಸಿನಿಮಾದಲ್ಲಿ ವಿಷುವಲ್ಸ್ ನಮಗೆ, ನಾವು ಆಲ್ಮೋಸ್ಟ್ 30-32 ನಿಮಿಷದಷ್ಟು ನಾವು ವಿಷುವಲ್ಸ್ನ VFX ಯೂಸ್ ಮಾಡಿದ್ದೇವೆ. ಸೊ ಅಲ್ಲೇ ಗೊತ್ತಾಗುತ್ತೆ ಇದು. ಆ್ಯಂಡ್ VFX ರೆಗ್ಯುಲರ್ VFX ಅಲ್ಲ, ನಿಮಗೆ ರೆಗ್ಯುಲರ್ ಸಿನಿಮಾಗಳಲ್ಲಿ ನೋಡೋಕ್ಕೆ ಸಿಗುವಂಥ VFX ಬಳಸಿಲ್ಲ. ಸ್ಟೇಟ್ ಆಫ್ ದಿ ಆರ್ಟ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ಆನ್ ದ ನೆಕ್ಸ್ಟ್ ಲೆವೆಲ್. ಇಟ್ ಇಸ್ ವರ್ಲ್ಡ್ ಕ್ಲಾಸ್ VFX ಬಳಸಿದ್ದೀವಿ. ಸೊ ಅದರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿದೆ. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಓಕೆ, VFX ಇದು ಅದು ಎಲ್ಲವೂ ಊಟಕ್ಕೆ ಉಪ್ಪಿನಕಾಯಿ ಥರ ಅಂತಲೇ ಅಂದ್ಕೊಂಡ್ರು, ನಮಗೆ ಮೇನ್ ಐಟಮ್ ಅಂತ ಏನು ಹೇಳ್ತೀವಿ, ಮೇನ್ ಐಟಮ್ ಕಥೆ. ಈ ಕಥೆನೇ ನಮ್ಮ ಸಿನಿಮಾದ ಆತ್ಮ. ಆ ಆತ್ಮ ನಿಮ್ಮ ಜೊತೆಗೆ, ವೀಕ್ಷಕರ ಜೊತೆಗೆ, ಪ್ರೇಕ್ಷಕರ ಜೊತೆಗೆ ಖಂಡಿತವಾಗಲೂ ಸ್ಪಂದಿಸುತ್ತೆ. ಆ್ಯಂಡ್ ವೀಕ್ಷಕರು ಪ್ರೇಕ್ಷಕರು ನಮ್ಮ ಸಿನಿಮಾ ನೋಡಿದಾಗ ಸಿನಿಮಾದ ಕಥೆ ಜೊತೆಗೆ ಸ್ಪಂದಿಸ್ತಾರೆ, ಅವ್ರು ಎಲ್ಲೋ ತಮ್ಮನ್ನು ತಾವು ಆ ಸಿನಿಮಾದಲ್ಲಿ ಕಂಡುಕೊಳ್ತಾರೆ. ಈ ಸಿನಿಮಾ ನೋಡಿದ ಮೇಲೆ ಐ ಥಿಂಕ್ ಹಲವಾರು ಜನ ಜೀವನದ ಕಡೆ ಅಥವಾ ತಮ್ಮ ಜೀವನದ ಕಡೆ ಅಥವಾ ಬೇರೆಯವರ ಜೀವನದ ಕಡೆ ನೋಡೋ ದೃಷ್ಟಿಕೋನ ಬದಲಾಗುತ್ತೆ ಅಂತ ಅನಿಸುತ್ತೆ. ಸೊ ಅಷ್ಟೊಂದೆಲ್ಲ ಹೆವಿಯಾಗಿರೋ ಈ ಸಿನಿಮಾ, ಖಂಡಿತವಾಗಲೂ ಈ ಸಿನಿಮಾ ವಿಭಿನ್ನವಾಗಿದೆ ಅಂತ ಅಷ್ಟೇ ಹೇಳಬಲ್ಲೆ. ಖಂಡಿತವಾಗಲೂ ವಿಭಿನ್ನವಾಗಿದೆ ಹೇಳ್ಕೊಳ್ಳೋಕ್ಕೆ ಅಂತ, ಇದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಈ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ. ಇದು ಡೆಫಿನೆಟ್ಲಿ ಡಿಫ್ರೆಂಟಾಗಿರೋ ಸಿನಿಮಾ, ಈ ರೀತಿ ಸಿನಿಮಾ ನೀವು ಹಿಂದೆ ನೋಡಿರಲಿಕ್ಕಿಲ್ಲ. ಸೊ ಖಂಡಿತವಾಗಲೂ ಈ ಸಿನಿಮಾ ನೋಡಬೇಕು ಅಂತ ನನಗೆ ಅನಿಸುತ್ತೆ ಸರ್. ಈ ಸಿನಿಮಾದಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಮರೆಯೋಕ್ಕಾಗದೇ ಇರೋದು ಯಾವುದಾದ್ರು? ಮರೆಯೋಕ್ಕಾಗದೇ ಇರೋ ಇನ್ಸಿಡೆಂಟ್ ಅಂದರೆ, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಟ್ಟು ಕಾಲು ಮುರ್ಕೊಂಡಿದ್ದೆ. ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಯಿತು.
ನನಗೆ ಸರ್ಜರಿ ಮಾಡಬೇಕು ಅಂತ ಆಯಿತು. ಸರ್ಜರಿ ಮಾಡಿ ನನ್ನ ಮಂಡಿ ಆಪ್ರೇಷನ್ ಅದು ಇದು ಅಂತೆಲ್ಲ ಆಗಿ 20 ದಿವಸಕ್ಕೆ ಮತ್ತೆ ಶೂಟಿಂಗ್ ಶುರು ಮಾಡ್ಕೊಂಡ್ವಿ. ಮತ್ತೆ ನಾವು ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ನಾನು ನನ್ನ ಕಾಲನ್ನ ಒಂದು ಈ ನೀ ಬ್ರೇಸ್ ಅಂತ ಹೇಳ್ತಾರೆ, ನೀ ಬ್ರೇಸ್ನಲ್ಲಿ ಇಟ್ಕೊಂಡು ಮಿಕ್ಕಿದ ಸಿನಿಮಾನ 1.5 ತಿಂಗಳಲ್ಲಿ ಮತ್ತೆ ಶೂಟಿಂಗ್ ಮಾಡಿ ಮುಗಿಸಿದ್ವಿ. ಸೊ ತುಂಬ ಪೇನ್ ಕಿಲ್ಲರ್ಸ್ ತೊಗೊಂಡು ಎಲ್ಲ ಈ ಸಿನಿಮಾ ಮಾಡಿದ್ದಾಯಿತು. ಫೈನಲಿ ಅದೆಲ್ಲ ಶ್ರಮ, ಅದೆಲ್ಲ ಪರಿಶ್ರಮ ಪರದೆ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ನಿಸ್ದಾಗ ಅದೆಲ್ಲ ಈಗ ಮರ್ತೋಗುತ್ತೆ. ಆಗ ಸ್ವಲ್ಪ ಕಷ್ಟ ಅನುಭವಿಸ್ಕೊಂಡು ಮಾಡಿದ್ವಿ. ಮರೆಯೋಕ್ಕಾಗದೇ ಇರೋವಂಥ ವಿಷಯಗಳು ಆ ಥರ ಹಲವಾರಿದ್ದಾವೆ. ರಾಜ್ ಶೆಟ್ಟಿ ಅವ್ರ ಜೊತೆಗೆ ನನ್ನ ಇಂಟ್ರ್ಯಾಕ್ಷನ್ಸ್ ಇರಬಹುದು, ಸಂಯುಕ್ತ ಹೆಗ್ಡೆ ಜೊತೆ ನಾನು ಬೈಕ್ ರೈಡ್ಗೆ ಹೋಗಿದ್ದಿರ್ಬೋದು, ನನಗೆ ಪ್ರಾಣ ಕೈಯಲ್ಲಿ ಇಟ್ಕೊಂಡೇ ಹೋಗಿದ್ದೆ ಅದನ್ನ. ಸೊ ಈ ಥರದ್ನೆಲ್ಲ ಮರೆಯೋಕ್ಕಾಗದೇ ಇರೋಂಥ ವಿಷಯ ಕೆಲವುದೆಲ್ಲ. ಸರ್, ಕೊನೆಯದಾಗಿ June 24 ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? June 24 ನಮ್ಮ ಈ ತುರ್ತು ನಿರ್ಗಮನ ಸಿನಿಮಾ ತೆರೆ ಕಾಣ್ತಾ ಇದೆ. ಇದು ಹಲವಾರು ರೀತಿಯಲ್ಲಿ ಕನ್ನಡದಲ್ಲಿ ಮೊದಲು ಅನ್ನುವಂಥ ಪ್ರಯತ್ನಗಳು ನಡೆದಿದ್ದಾವೆ ಹಲವಾರು ರೀತಿಗಳಲ್ಲಿ. ಸೊ ಅದೊಂದು ಕಾರಣಕ್ಕೇ ಕನ್ನಡದ ಪ್ರೇಕ್ಷಕರು ಎಲ್ಲರೂ ಈ ಹೊಸ ಸಿನಿಮಾವನ್ನು, ಹೊಸ ತಂಡವನ್ನು ಪ್ರೋತ್ಸಾಹಿಸಬೇಕು. ಅದನ್ನು ಬಿಟ್ಟು ನಮ್ಮ ತಾರಾ ಬಳಗ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ನಟರು ಇರುವಂಥ ಸಿನಿಮಾ ಆಗಿದೆ. ಅದು ನಿಮ್ಮ ನೀವೆಲ್ಲರೂ ನೋಡಿ ಇಷ್ಟಪಡುವಂಥ ನಟರಾಗಿದ್ದಾರೆ. ಸೊ ಅವರಿಗೋಸ್ಕರ ಈ ಸಿನಿಮಾ ನೋಡಬೇಕು. ಇನ್ನು ನಮ್ಮ ಕಥೆಯ ಜೀವಾಳ ತುಂಬ ಚೆನ್ನಾಗಿದೆ, ನೀವೆಲ್ಲರೂ ಸ್ಪಂದಿಸುವಂಥ ಕಥೆ ಇದೆ. ಆ್ಯಂಡ್ ನಿಮಗೆಲ್ರಿಗೂ ಮನಸ್ಸಿಗೆ ಮುಟ್ಟುವಂಥ ಕಥೆ ಇದೆ ಅಂತ ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ಕೊಳ್ಬಲ್ಲೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಉದ್ದೇಶ ತುಂಬ ಪ್ರಾಮಾಣಿಕವಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಉತ್ತಮವಾದ ಕೊಡುಗೆಯನ್ನು ಕನ್ನಡದ ಪ್ರೇಕ್ಷಕರಿಗೆ ಕೊಡಬೇಕು. ಇದು ದೊಡ್ಡ ಸಿನಿಮಾ ಅಲ್ಲ, ಇದು ಅಬ್ಬರದ ಸಿನಿಮಾ ಅಲ್ಲ, ಆದರೆ ಇದು ಒಂದು ಒಳ್ಳೆಯ ಸಿನಿಮಾ. ಒಳ್ಳೆ ಸಿನಿಮಾ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡಿ ನಿಮಗಾಗಿ ಅಂತ ನಾವು ಕೊಡುಗೆಯಾಗಿ ಕೊಟ್ಟಾಗ ಅದನ್ನು ಅಪ್ಪಿಕೊಂಡು ಇಷ್ಟವಾದರೆ ಅದನ್ನು ಮೆಚ್ಚಿಕೊಂಡು ಇನ್ನೊಬ್ರಿಗೆ ತೋರಿಸೋ ಜವಾಬ್ದಾರಿ ಕೂಡ ನಿಮ್ಮದಾಗತ್ತೆ. ಆ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಚಿಕ್ಕ ಪ್ರಯತ್ನ ಇದು. ಬಟ್ ನನಗೆ ಅನಿಸೋ ರೀತಿಯಲ್ಲಿ ನನಗೆ ದೃಢವಾದ ನಂಬಿಕೆ ಇರೋದೇನಪ್ಪ ಅಂತಂದರೆ, ನೀವೆಲ್ಲ ಈ ಸಿನಿಮಾ ನೋಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ ಅನ್ನೋದ್ರ ಜೊತೆಗೆ ಹೆಮ್ಮೆ ಅಂತ ಅನಿಸುತ್ತೆ. ಕನ್ನಡದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನೀವು ಕನ್ನಡೇತರರಿಗೂ ಈ ಸಿನಿಮಾವನ್ನು ತುಂಬ ಗರ್ವದಿಂದ ತೋರಿಸ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನನಗೆ ಸಂಶಯನೇ ಇಲ್ಲ. ಆ ಕಾರಣಕ್ಕೆ ಖಂಡಿತವಾಗ್ಲೂ ಈ ಸಿನಿಮಾನ ನೋಡಬೇಕು ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಇಷ್ಟೆಲ್ಲ ಕಾರಣಗಳು ಒಂದು ಸಿನಿಮಾದಿಂದ ಸಿಗ್ತಾ ಇದೆ ಅಂತಂದರೆ ಐ ಥಿಂಕ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಲೇಬೇಕು ಅಂತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ತುರ್ತು ನಿರ್ಗಮನ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ. ಇದು ಥಿಯೇಟರ್ಗೋಸ್ಕರ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್, ನಿಮಗೆ ಒಂದು ವಿಭಿನ್ನವಾದ ಅನುಭವ, ಹಿಂದೆಲ್ಲೂ ನಿಮಗೆ ಆಗದೇ ಇರುವಂಥ ಒಂದು ಅನುಭವವನ್ನು ಈ ಸಿನಿಮಾ ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ಮಾತ್ರ ತುಂಬ ಭರವಸೆಯಿಂದ ಹೇಳಬಲ್ಲೆ. ಸೊ ತುರ್ತು ನಿರ್ಗಮನ ಸಿನಿಮಾ 24 ಜೂನ್ಗೆ ರಿಲೀಸ್ ಆಗ್ತಾ ಇದೆ. ಖಂಡಿತ ಥಿಯೇಟರ್ಗಳಲ್ಲಿ ನೋಡಿ ಖಂಡಿತವಾಗ್ಲೂ ನೀವು ಆನಂದಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ. ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಮಾತುಗಳನ್ನ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.